ಸಾಧನೆ ಇದ್ದದ್ದರಿಂದಲೇ ನಮ್ಮ ಪ್ರಾಪ್ತಿ ಇಷ್ಟು ಅನ್ನುವ ಹಾಗೆ ಹಂಬಲಿಸಲಿ ಏನು ಅನ್ನುವುದೇ ನಮಗೆ ಸ್ಪಷ್ಟವಾಗುವುದಿಲ್ಲ. ಕಾಣಬೇಕಾದ ಬಗೆಯಿಂದ ಆಯ್ಕೆಯನ್ನು ಕಾಣುವ ಅವಕಾಶವೇ ನಮಗೆ ಜೀವನದಲ್ಲಿ ಒದಗಲಿಲ್ಲ. ಮಾಡಬಹುದಾದದ್ದನ್ನೆಲ್ಲ ಈ ಪ್ರಪಂಚದಲ್ಲಿ ಎಸಗಿತ್ತು. ಕೇವಲ ದಾರ್ಢ್ಯವನ್ನೇ ಜೀವಾಳವನ್ನಾಗಿಸಿಕೊಂಡು ಲೋಕವನ್ನೆಲ್ಲ ದಮನಿಸುತ್ತ ದಾನವ ಶಕ್ತಿ ಅಂದ್ರೆ ದಮನಿಸುವುದಕ್ಕಿದ್ದದ್ದು ಅನ್ನುವಂತಹ ಬಗೆಯಿಂದ ಈ ತನಕ ಬದುಕನ್ನು ನಾವು ಸಾಗಿಸಿದ್ದರ ಪರಿಣಾಮವಾಗಿ ಇಂದಿನ ದಿನ ಈಗ ದಂಡನೆಗೊಳಗಬೇಕಾದಂತಹ ಬಗೆ ನಮ್ಮವರಿಗೆಲ್ಲ ಒದಗಿ ಬಂದಿದೆ ಎನ್ನುವುದು ಸ್ಪಷ್ಟವಾಗುತ್ತದೆ. ಅಲ್ಲದೆ ಹೋದ್ರೇನು, ವಿವೇಕಿಗಳಾದಂತಹ ಚಂಡಮಂಡಲ ಧೃತ ಬ್ರಹ್ಮಚಾರಿಗಳು ಅಖಂಡವಾದ ಬ್ರಹ್ಮಚರ್ಯವನ್ನು ಪರಿಪಾಲಿಸುತ್ತಾ ಬಂದವರು ಅಂತವರಿಗೆ ಈಕೆಯನ್ನು ನೋಡಿದಾಗ ಕಾಮಭಾವ ಜಾಗೃತವಾಗುತ್ತದೆ ಅಂತಾದ್ರೆ ಏನಿದಕ್ಕರ್ಥ? ಸ್ಪಷ್ಟವಾಗುತ್ತದೆ. ತನ್ನದಾದಂತಹ ಮಾಯಾಜಾಲವನ್ನೇ ಸೇರಿ ನಮ್ಮನ್ನೆಲ್ಲ ಸೆರೆ ಹಿಡಿದು ಮಾರಿ ದೇವತೆಯ ಮುಂಭಾಗದಲ್ಲಿ ತಲೆ ಕಡಿಯುವುದಕ್ಕೆ ಸಿದ್ಧರಾಗಿ ನಿಂತಂತಹ ಕಟುಕ ಹೃದಯವನ್ನು ಈಕೆ ಹೊಂದಿದ್ದಾಳೆ ಎನ್ನುವುದು ಸ್ಪಷ್ಟವಾಗುತ್ತದೆ. ಹಾಗಿದ್ದರೆ ಕರುಣಾಮಯ್ಯಾಗಿ ಪ್ರಪಂಚವನ್ನು ಕಾಣಬೇಕಾದಂತಹ ಗುಣವನ್ನು ಹೊಂದಿದ ತಾಯಿ ನಮ್ಮವರ ಕುರಿತಾಗಿಂತಹ ಕಾಠಿಣ್ಯವನ್ನು ಯಾಕೆ ತಳೆಯುತ್ತಾಳೆ? ಅವಳನ್ನು ದೂರಿ ಫಲವಿಲ್ಲ. ನಾವೇನನ್ನು ಮಾಡಿದ್ದೇವೆ ಅದಕ್ಕೆ ತಕ್ಕುದಾದಂತಹ ಫಲವನ್ನು ಅನುಭವಿಸಲೇಬೇಕಾಗುತ್ತದೆ ಎನ್ನುವುದರಿಂದಲೇ ಇಂತಹದೆಲ್ಲ ಒದಗಿ ಬಂದಿದೆ ಎನ್ನುವುದು ಸ್ಪಷ್ಟ. ಆದರೂ ಮಾಡಲೇ ಗೋಡೆಯನ್ನು ಮುಂಭಾಗದಲ್ಲಿ ಆಡಿದಂತೆಯೇ ಹೋರಾಟಕ್ಕಾಗಿ ಮುಂದಾಗಲಿ ಅಥವಾ ಅರಿತು ಆಲೋಚಿಸಿ ಒಡೆಯನ ಮುಂಭಾಗದಲ್ಲಿ ಈಕೆಯಲ್ಲಿ ಶರಣಾಗತಿಯನ್ನು ಹೊಂದುವುದರಿಂದ ಒದಗಬಹುದಾದಂತಹ ಪರಿಣಾಮ ಏನನ್ನುವುದನ್ನು ನಾನು ಆಡಿದನು ಅದನ್ನು ನನ್ನ ಜೀವನದಲ್ಲಿ ಆಚರಿಸಲಿ ಅಳವಡಿಸಿಕೊಳ್ಳಲಿ. ತಪದೇ ಹೌದು, ದೇಹದ ಮೇಲೆ ನಮ್ಮ ಒಡೆಯನ ಋಣ ಇರಬಹುದು. ದೇಹಸ್ಥವಾದಂತಹ ಪ್ರಾಣಕ್ಕೆ ಯಾವನು ಒಡೆಯನಲ್ಲ ಪ್ರಪಂಚದಲ್ಲಿ. ಇವಳೇ ಜಗದೊಡತಿ ಎನ್ನಿಸಿಕೊಂಡವಳು, ಸಮಸ್ತರ ಪ್ರಾಣಕ್ಕೂ ಒಡತಿಯ ಸ್ಥಾನದಲ್ಲಿರುವವಳು. ಆದ್ದರಿಂದ ಆತ್ಮೋನ್ನತಿಯನ್ನು ಹೊಂದುವುದಕ್ಕೆ ಅವಕಾಶವಾಗಬಹುದಾದ ಸಂದರ್ಭ ಒದಗಿ ಬಂದ ಕಾಲಕ್ಕೆ ಕೈಚಲ್ಲಿ ಕುಳಿತುಕೊಂಡು ಈ ಭವಬಂಧನದಲ್ಲಿ ಬಳಲುವಂತಹ ಬಗೆಯನ್ನು ನಾವು ಉಳಿಸಿಕೊಳ್ಳಕೂಡದು. ಅದಕ್ಕಾಗಿ ಈಕೆ ಕಾಲ್ಗೆರಗಿ ಆತ್ಮೋದ್ಧಾರಕ್ಕೆ ಕಾರಣವಾಗಬಹುದಾದಂತಹ ಬಗೆಯಲ್ಲಿ ನಮ್ಮನ್ನು ಮೊದಲು ತೊಡಗಿಸಿಕೊಳ್ಳೋಣ. ಎಷ್ಟಕ್ಕೂ ಸಾಧ್ಯವಾಗದೆ ಹೋದರೆ ಶೋಳಿತ ನಗರದಿಂದ ಹೊರಡುವಾಗಲೇ ರಕ್ತಬೀಜನ ಸಾವು ನಿರ್ಣಯ ಆಗಿ ಹೋಗಿದೆ. ಮತ್ತೆ ಮರಣ ಕಂಜುವ ಮಾತುಂಟೆ. ಒಡೆಯನ ಇಷ್ಟಕ್ಕಾಗಿ ಹೋರಾಟವನ್ನಾದರೂ ನಡೆಸಿ ದೇಹ ಋಣವನ್ನು ತೀರಿಸಿಕೊಳ್ಳೋಣ. ಆದ್ದರಿಂದ ಮೊದಲಾಗಿ ಹೀಗೆ ಅನುಗ್ರಹ ಸಂಪಾದಿಸುವಲ್ಲಿ ನಮ್ಮ ಮೊದಲ ಯತ್ನವಾಗಬೇಕು. ಮುಂದುವರಿಯೋಣ. Thank you.
ಕಾಂಚನದ ಉಯ್ಯಾಲೆಯನ್ನೇ ಕಾಣುವವರ ಕಣ್ಣನ್ನು ನಿನ್ನಂತ ಸೆಳೆಯಬಲ್ಲಂತಹ ಗುಣವನ್ನೂ ತೋರಿ ಸರಿ ವಿಜೃಂಭಿಸುತ್ತಿರುವ ನಿನ್ನ ಬಗೆಯನ್ನರಿತಂತಹ ನಮ್ಮೊಡೆಯ ಶುಂಭ ಶುಂಭ ನಿನ್ನನ್ನು ನೋಡದೆ ಹೋದರು ನಿರ್ಧಾರ ಮಾಡಿಯೇ ಬಿಟ್ಟ ಏನೆಂದು ಆಗಲೇಬೇಕು ನಿನ್ನನ್ನು ವಿವಾಹ ವರಿಸುವೆ ವರಿಸುವೆ ಕೈ ಹಿಡಿಯುವೆ ಈ ಒಂದೇ ಕನಸು ಅವನಲ್ಲಿ ಈಗ ಅದಕ್ಕಾಗಿ ಬಂದ ಬಹುಮಂದಿಗಳನ್ನೆಲ್ಲ ನೀನು ನಿರ್ನಾಮಗೊಳಿಸಿರುವೆ ಸರಿ ಅಮ್ಮ ಬಂದವ ರಕ್ತ ಬೀಜ ಸುಗ್ರೀವನ ವಿವೇಕ ಚಂದಮುಂಡ ಧೂಮ್ರಾಕ್ಷಾದಿಗಳ ಸಾಮರ್ಥ್ಯ ಎರಡು ಮೇಳೈಸಿದ ಬಗೆಯಲ್ಲಿ ಒದಗಿ ಬಂದವನು ದಾನವ ಸಾಮ್ರಾಜ್ಯದಲ್ಲಿ ಆದ್ದರಿಂದಲೇ ನಿನ್ನ ಯೋಗ್ಯತೆಯನ್ನು ಅರ್ಥ ಮಾಡಿ ನಿನ್ನ ಪಾದಮೂಲದಲ್ಲಿ ಶರಣಾಗತಿಯನ್ನು ಹೊಂದಿದ್ದೇನೆ ತಲೆಬಾಗಿ ಕೈ ಮುಗಿದು ನಿನ್ನಲ್ಲಿ ಕೇಳಿಕೊಳ್ಳುವುದೊಂದೇ ಏನದು ಆ ಹಿಂದೆ ಮುಂದೆ ತೂಗುವ ಉಯ್ಯಾಲ ಬೇಡ ನಿನಗೆ ಮತ್ತೆ ಒಂದೆಡೆಯಲ್ಲಿ ಸ್ಥಿರವಾಗಿ ನಿಲ್ಲುವ ನಿರ್ಧಾರಕ್ಕೆ ಬಾ ಯಾವುದದು ಕುಂಗಳದ ಅಂಗಳವನ್ನು ತಂದಿರುವೆ ಯಾಕೆ ತಂದಿರುವೆ ಬಂದು ನೀನೆ ಏರಿದ್ರೆ ನಾವೇ ಹಗಲು ಕೊಡುವೆ ಹಗಲು ಕೊಟ್ಟು ಹುರಿಗೈವೆ ತೆಗೆದುಕೊಂಡು ಹೋಗಿ ಒಡೆಯರೊಂದಿಗೆ ಮದುವೆ ನಡೆಸಿ ಮದುವೆ ನಡೆಸಿ ಅನವರದ ನಿನ್ನ ಪಾದ ಸೇವೆಯಿಂದ ಜೀವನ ಧನ್ಯತೆಯನ್ನು ಕಾಣುವಂತಹ ಉದ್ದೇಶವನ್ನು ಇರಿಸಿಕೊಂಡಿದ್ದ ಕಡೆಗೆ ಬಂದ ಮತಾಯೆ ಸಂಬಲವನ್ನು ಹುಸಿ ಹೋಗಿ ಕೊಡಬೇಡ ಬರಬೇಕು ರಕ್ತಬೀಜಾಸುರ ಕದಂಬ ಅವನದ ಮಧ್ಯದಲ್ಲಿ ಹೆಣ್ಣಪ್ಪಳಿಸಾಳೆ ಇರುವಂತಹ ವರ್ತಮಾನ ಒಡೆತನದಂತಹ ನಿನ್ನೊಡೆಯ ಶುಂಭ ನನ್ನ ವಿಚಾರವಾಗಿ ಕೇಳಿ ಮೋಹ ಪರವಶನಾಗಿ ಮದುವೆಯಾಗಬೇಕು ಎಂಬ ಹಾಗೆ ನಿರ್ಧಾರವನ್ನು ಮಾಡಿದರೆ ಆತನಿಗೆಂತಹ ಅಭಿಲಾಷ ಉಂಟು ಎಂದಿದ್ರೆ ಹಸಿವು ದೃಶ್ಯ ಎಂಬುದು ನನಗೂ ಉಂಟು ಯಾವುದು ಹಸಿವು ಯಾವುದು ದೃಶ್ಯ ದುಷ್ಟರನ್ನು ಶಿಕ್ಷಿಸುವುದೇ ನನ್ನ ಹಸಿವು ಚಿಷ್ಟ ಜನ ಪರಿಪಾಲನೆ ಮಾಡುವುದೇ ನನ್ನ ದೃಶ್ಯ ಅರ್ಥವಾಗ್ಲಿಕ್ಕಿಲ್ಲ ಲೋಕಕಂಟಕನಾಗಿ ಧರ್ಮದ್ರೋಹಿಯಾಗಿ ಬೆರೆದಂತಹ ನಿನ್ನೊಡೆಯ ಶುಂಭನಿಗೆ ತಕ್ಕುದಾದಂತಹ ಶಾಸ್ತಿಯನ್ನು ಮಾಡಬೇಕೆನ್ನುವಂತಹ ಉದ್ದೇಶದಿಂದ ನಿಂತವಳು ನಾನು ಆತನನ್ನು ಮದುವೆ ಆಗಬೇಕೆನ್ನುವಂತಹ ಉದ್ದೇಶ ಅಲ್ಲವೇ ಅಲ್ಲ ಹಾಗಿದ್ರೂ ಕೂಡ ನಾನು ಪಡೆದ ವಿಚಾರವನ್ನು ಹೇಳಿ ಕಳುಹಿಸಿದ್ದೇನೆ ಯಾಕೆ ಬರಲಿಲ್ಲ ಆತ ನೀನೇ ಹೇಳಿದಂತೆ ಈ ಸಲ ಜನ ಕಳಿಸಿದ್ರು ಸಾಕು ಆತನಂತ ಆಚಾರವರ್ತಿಗಳಾಗಿ ಬಹುಮಂದಿ ವೀರರು ಹೋರಾಟಕ್ಕೆ ಮುಂದಾದರು ಬಂದರು ಯಾರಾದರೂ ಶುಂಭನ ಪಟ್ಟಣವನ್ನು ಸೇರಿಕೊಂಡವರು ಇದ್ದಾರೆ ಇಲ್ಲ ಇನ್ನೂ ಅದಕ್ಕಿಂತ ಹೆಚ್ಚು ಮಂದಿ ಇದ್ದಾರೆ ಅವನಿಗಾಗಿ ಪ್ರಾಣ ಕೊಡುವವರು ಎಲ್ಲರೂ ಪರಲೋಕವನ್ನು ಸೇರಿಕೊಂಡ್ರು ಎಷ್ಟಾದ್ರೂ ನನ್ನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಅಸಮರ್ಥನಾಗಿ ಹೋದನೆ ತರ್ಕ ಮಾಡಿದ್ದೇನೆ ಇಲ್ಲವಾದ್ರೆ ಈ ಹೊತ್ತಿನಲ್ಲಿ ಬರಬೇಕಿತ್ತು ಯಾರೇಳಿದ್ದಾಗಿದೆ ನಾನೇ ತಡೆದು ಹೇಳಿದ್ದು ಮಾಮಯ್ಯ ಈ ಸಲ ನಾನು ನನ್ನನ್ನು ಮದುವೆ ಆಗುವುದಾ ನನ್ನ ಪಾದಕ್ಕೆ ಕೊಡಂಬಟ್ಟು ಮಾಡಿದ ಅಪರಾಧವಾಯಿತು ಎಂಬ ಹಾಗೆ ಕ್ಷಮಾ ಯಾಚನೆಯನ್ನು ಮಾಡುವುದು ಬಿಟ್ಟು ನನ್ನನ್ನು ಮದುವೆ ಆಗುವಂತಹ ಅರ್ಹತೆ ಯೋಗ್ಯತೆ ಆತನಿಗೆ ಉಂಟೆ ಅಷ್ಟು ದೊಡ್ಡ ಕಿರೀಟ ಇಟ್ಟ ಅವನಿಗೆ ಇನ್ನೊಬ್ಬರ ಕಾಲಿಗೆ ಬಾಗಿಲಿಲ್ಲ ನಿನ್ನೊಡೆ ಶುಂಭರ ಮನೆಯಲ್ಲಿ ಕುಳಿತ ಆತನ ಬಗ್ಗೆ ಗುಣಗಾನ ಮಾಡುತ್ತಿರುವಂತಹ Thank you.